ಸರ್ ಯಾರಾದ್ರೂ ನಮ್ ಜೊತೆ ತಪ್ಪಾಗಿ ನಡ್ಕೊಂಡ್ರೆ ಅಥವಾ ನಿಂದಿಸಿದ್ರೆ ನಮ್ಮಲ್ಲಿ ವೈರತ್ವ ಮತ್ತು ಸಿಟ್ಟು ಉಂಟಾಗುತ್ತೆ ನಾವು ಕೇಸ್ ಹಾಕ್ಬೇಕು ಅಲ್ಲ ಸಣ್ಣ ಮಟ್ಟಿನಲ್ಲಿ ನಿಂದಿಸಿದ್ರೆ ಅಥವಾ ತಪ್ಪಾಗಿ ನಡ್ಕೊಂಡ್ರೆ ನಮಗೆ ಅವರ ವಿರುದ್ಧ ಕಹಿತನ ವೈರತ್ವ ಹುಟ್ಟುತ್ತೆ ಕೆಲವು ಸಲ ನಾವು ಅವರನ್ನ ಕ್ಷಮಿಸಿ ಅದನ್ನ ಮರೆತ್ ಬಿಡಬಹುದು ನನ್ ಪ್ರಶ್ನೆ ಏನಂದ್ರೆ ನಾವಿದನ್ನ ಹೇಗೆ ತೀರ್ಮಾನಿಸೋದು ಯಾವಾಗ ತಪ್ಪು ಮಾಡಿದವರನ್ನು ಜವಾಬ್ದಾರರಾಗಿಸೋದು ಮತ್ತು ಯಾವಾಗ ಅವರನ್ನು ಕ್ಷಮಿಸಿ ಅದನ್ನು ಮರೆತು ಬಿಡೋದು ನೋಡಿ ಇದು ಇನ್ನೊಬ್ಬರ ಬಗ್ಗೆ ಅಲ್ಲ ನಿಮಗಿರೋ ಆಯ್ಕೆ ಇದು ನಿಮಗೆ ಆಯ್ಕೆ ಇದ್ದರೆ ಈಗ ನಿಮಗೆಲ್ಲರಿಗೂ ಈ ಆಯ್ಕೆಯನ್ನು ಕೊಟ್ಟರೆ ಸಂತೋಷದಿಂದ ಆನಂದದಿಂದ ಜೀವಿಸೋದು ಅಥವಾ ತೊಳಲಾಟ ಸಿಟ್ಟು ಒತ್ತಡ ಕೈತನದಲ್ಲಿರೋದು ನಿಮ್ಮ ಸಹಜ ಆಯ್ಕೆ ಏನು ನೀವಾರಿಸ್ಬೇಕು ನಾನೀಗ ಆಶೀರ್ವದಿಸ್ತೀನಿ ಯುವರ್ ನ್ಯಾಚುರಲ್ ಚಾಯ್ಸ್ ಸಂತೋಷ ಅಲ್ವಾ ಯಾಕಂದರೆ ಪ್ರತಿ ಮನುಷ್ಯ ತನಗಾಗಿ ಅತ್ಯುನ್ನತ ಮಟ್ಟದ ಸವಿಯನ್ನು ಹಂಬಲಿಸ್ತಿದ್ದಾನೆ ಅದನ್ನು ಸಂತೋಷ ಅನ್ನಿ ಅನ್ನಿ ಇವೆಲ್ಲ ಬರೀ ಪದಗಳು ಮೂಲತಃ ನಮಗೆ ಅತ್ಯುನ್ನತ ಮಟ್ಟದ ಸವಿಯ ಅನುಭವ ಬೇಕು ನಿಮ್ಮ ದೇಹದ ಅನುಭವ ಸವಿಯಾದರೆ ಅದನ್ನು ಆರೋಗ್ಯ ಅಂತೀವಿ ಅದು ತುಂಬ ಸವಿಯಾದರೆ ಸುಖ ಅಂತೀವಿ ಮನಸ್ಸು ಸವಿಯಾದರೆ ಅದನ್ನು ಶಾಂತಿ ಅಂತೀವಿ ಅದು ತುಂಬ ಸವಿಯಾದರೆ ಸಂತೋಷ ಅಂತೀವಿ ನಿಮ್ಮ ಭಾವನೆಗಳು ಸವಿಯಾದರೆ ಅದನ್ನು ಪ್ರೀತಿ ಅಂತೀವಿ ತುಂಬ ಸವಿಯಾದರೆ ಕರುಣೆ ಅಂತೀವಿ ನಿಮ್ಮ ಜೀವಶಕ್ತಿಯೇ ಸವಿಯಾದರೆ ಅದನ್ನು ಆನಂದ ಅಂತೀವಿ ತುಂಬ ಸವಿಯಾದರೆ ಭಾವೋತ್ಕರ್ಷ ಅಂತೀವಿ ನಿಮ್ಮ ಸುತ್ತಮುತ್ತ ಸವಿಯಾದರೆ ಅದನ್ನು ಯಶಸ್ಸು ಅಂತೀವಿ ನಿಮ್ಮ ಸುತ್ತಮುತ್ತಲನ್ನು ನಿಮ್ಮ ಸುತ್ತಮುತ್ತಲನ್ನ ಸವಿಯಾಗ್ಸೋದಿಕ್ಕೆ ಮಾತ್ರ ನಿಮಗೆ ಎಲ್ಲರ ಸಹಯೋಗ ಬೇಕು ಯಾಕಂದ್ರೆ ಬಾಹ್ಯ ಸನ್ನಿವೇಶವನ್ನು ನಿರ್ಮಿಸೋದ್ರಲ್ಲಿ ಹಲವು ಪ್ರಭಾವಗಳಿವೆ ಕೆಲವು ನಿಮಗೆ ಅರಿವಿನಲ್ಲೂ ಇರಲ್ಲ ಆಯ್ತಾ ನಿಮಗೆ ಅದ್ಭುತ ಸನ್ನಿವೇಶವನ್ನು ನಿರ್ಮಿಸ್ಬೇಕು ಅಂದರೆ ಅಲ್ಲಿ ಎಷ್ಟು ಶಕ್ತಿಗಳು ಕಾರ್ಯನಿರ್ವಹಿಸ್ತಿವೆ ಅಂತಾನೋ ನಿಮಗೆ ಗೊತ್ತಿಲ್ಲ ಕೆಲ ಶಕ್ತಿಗಳ ಸಹಯೋಗ ನಿಮಗೆ ಸಿಕ್ಕಿದ್ರೆ ಏನಾದರೂ ಮಾಡ್ಬೋದು ಅಂದ್ರೆ ಅದು ಆಗಲ್ಲ ಆದ್ರೆ ನಿಮ್ ದೇಹ ಮನಸ್ಸು ಭಾವನೆಗಳು ಮತ್ತು ಜೀವಶಕ್ತಿಗಳು ಸವಿಯಾಗೋದು ನೂರಕ್ಕೂ ನೂರು ನಿಮ್ಮ ಕೈಯಲ್ಲಿದೆ ಹೌದಾ ಅಲ್ವಾ ಸುತ್ತಮುತ್ತಲಿನ ಸನ್ನಿವೇಶಗಳನ್ನು ನಿರ್ಮಿಸೋದಕ್ಕೆ ನಿಮಗೆ ಜನರ ಸಹಯೋಗ ಬೇಕು ಇಲ್ಲಾಂದ್ರೆ ಅದು ಆಗಲ್ಲ ಹಾಗಾಗಿ ಬಾಹ್ಯ ಯಶಸ್ಸಿಗೆ ಮಾತ್ರ ಸಹಯೋಗ ಬೇಕು ನಿಮ್ಮನ್ನ ಸವಿಯಾಗಿಟ್ಕೊಳ್ಳೋದು ನೂರಕ್ಕೆ ನೂರು ನಿಮ್ ಕೈಯಲ್ಲಿದೆ ನಿಮಗ್ ಗೊತ್ತಿದೆ ನೀವು ಶಾಂತಿಯುತರಾಗಿರಬೇಕು ಅಂತ ಆದರೆ ಯಾರೋ ಏನೋ ಮಾಡ್ತಿದ್ದಾರೆ ಅವರಿಗೆ ಅವರಿಗೊತ್ತಿರೋದನ್ನು ಮಾಡ್ತಿದ್ದಾರೆ ನಿಮ್ಮನ್ನ ನಿಂದಿಸ್ತಿರೋದು ಯಾಕೆ ಅವರಿಗ ಗೊತ್ತಿರೋದಷ್ಟೇ ಹೌದಾಲ್ವಾ ಅವರಿಗೆ ಜೀವನದಲ್ಲಿ ಗೊತ್ತಿರೋದು ಅದೇ ಅದಕ್ಕೆ ಮಾಡ್ತಿದ್ದಾರೆ ನೀವು ಸಿಟ್ಟು ಮಾಡಿಕೊಂಡು ಅವರಿಗೇನೋ ಆಗುತ್ತೆ ಅಂತಕೊಂಡ್ರೆ ನೋಡಿ ಸಿಟ್ಟು ಕಹಿತನ ದ್ವೇಷ ಈ ಎಲ್ಲ ವಿಷಯವನ್ನು ನೀವು ಕುಡಿದು ಅವರು ಸಾಯ್ಬೇಕು ಅಂತ ನಿರೀಕ್ಷಿಸ್ತಿದ್ದೀರಾ ಇಲ್ಲ ಹಾಗೆ ನಡೆಯಲ್ಲ ನೀವು ವಿಷ ಕುಡಿದ್ರೆ ನೀವು ಸಾಯ್ತೀರಾ ಜೀವನ ನ್ಯಾಯಯುತವಾದದ್ದು ನೀವು ವಿಷ ಕುಡಿದ್ರೆ ನೀವು ಸಾಯ್ತೀರಾ ಅದು ಸರಿ ಅಲ್ವಾ ನಾನು ವಿಷ ಕುಡ್ದು ನೀವು ಸಾಯೋದು ನ್ಯಾಯನಾ ಸಿಟ್ಟು ಕಹಿತನ ದ್ವೇಷದಲ್ಲಿರೋರ ವಿಷಯ ಇಷ್ಟೆ ಅವರೇ ವಿಷ ಕುಡೀತಿದ್ದಾರೆ ನಾನು ವಿಷ ಅಂದಾಗ ನಾನು ನೈತಿಕತೆ ಬಗ್ಗೆ ಮಾತಾಡ್ತಿಲ್ಲ ಈಗ ಸಾಕಷ್ಟು ವೈದ್ಯಕೀಯ ಪುರಾವೆ ಇದೆ ರಕ್ತ ಪರೀಕ್ಷೆ ಮಾಡಿ ತೋರಿಸ್ಬಹುದು ಈಗ ನಿಮ್ಮ ರಕ್ತವನ್ನು ಈಗ ಪರೀಕ್ಷಿಸಿ ಐದು ನಿಮಿಷ ಬಹಳ ಸಿಟ್ಟು ಮಾಡಿಕೊಂಡು ಮತ್ತೆ ಪರೀಕ್ಷೆ ಮಾಡಿ ನೀವು ವಿಷಮಯವಾಗಿರೋದು ಗೊತ್ತಾಗುತ್ತೆ ನಿಮಗೆ ವಿಷ ಹಾಕ್ಕೊಂಡು ಅವರಿಗೆ ಹಾನಿಯಾಗತ್ತೆ ಅಂತ ಕೊತ್ತೀರ ಇಲ್ಲ ನಿಮಗೆ ಹಾನಿಯಾಗುತ್ತಷ್ಟೇ ಇದು ಅವಿವೇಕ ಅಷ್ಟೇ ನೈತಿಕತೆ ಅಲ್ಲ ಕೋಪ ಮಾಡ್ಕೋಬೇಕಾ ಬೇಡ್ವಾ ಅನ್ನೋದು ನಿಮ್ಮನ್ನ ಫಜೀತಿ ಮಾಡ್ಕೋಬೇಕಂದ್ರೆ ಅದು ನಿಮ್ಮ ಇಷ್ಟ